ಈಗ ಶೆಡ್ಗಳು ಅಂತ ಹೇಳಿದ್ರೆ ಅದಕ್ಕೆ ಗಾಳಿ ಮತ್ತು ಅದಕ್ಕೆ ವಾತಾವರಣ ವರ್ಕ್ ಏನಂಗೆ ಈಗ ಒಬ್ಬರು ಲೇಬರ್ ಏನಾದರೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಾವು ನೆಲದಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಪ್ರತಿದಿನನು ಕಸ ಗುರುಸಲೇಬೇಕು ಇಲ್ಲಿ ಆ ತರ ಏನಾದರೂ ಒಂದ ಸಲ ನಾವು ಏನಾದರೂ ಕಸ ಒಂದ 8 ದಿನ ಕಸ ಗುರುಸಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ पूर्व पश्चिम पूर्व पश्चिम या पूर्व तक एड़े बस मरी मेलगढ़ बर आमेल ये कल मन आया नोड उत्तर पूर्व जैस्ती लाभ नमक मरी उत्पादन लाभ आगे आमले नम कुरी सणद ना तस समय कुरी दौड़दादे माराट मू दौड़ लाभ सामेल गोबरदा लाभ इतने शेड्रे अद गाड़ी ಮತ್ತು ಅದಕ್ಕೆ ವಾತಾವರಣ ವರ್ಕೇ ನನಗೆ ಈಗ ಒಬ್ಬರು ಲೇಬರ್ ಏನಾದರೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಾವು ನೆಲದಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಪ್ರತಿದಿನನು ಕಸ ಗುರುಸಲೇಬೇಕು ಇಲ್ಲಿ ಆ ತರ ಏನಾದರೂ ಒಂದ ಸಲ ನಾವು ಏನಾದರೂ ಕಸ ಒಂದ 8 ದಿನ ಕಸ ಗುರುಸಲಿಲ್ಲ ಅಂದ್ರೆ ಏನು ತೊಂದರೆ ಯಾಕಂದ್ರೆ ಅದರಿಂದ ಮೇಲೆ ಬಿದ್ದಿರಂತ ಉಚ್ಚಿ ಆಗಲಿ ಆಮೇಲೆ ಇಕ್ಕಿಗಳಾಗಲಿ ಪೂರ್ತಿ ಡೌನ್ ಕೆಳಗೆ ಹೋಗ್ಬಿಡುತ್ತೆ ಆ ಡೌನ್ ಹೋದ್ರೆ ಹೋಗಿದ್ರಲ್ಲಿ ಮತ್ತೆ ನಾವು ಏನು ಮಾಡ್ತೀವಿ ಕೋಳಿಗಳು ಇವೆಲ್ಲ ಅಂತ ಬ್ರೀಡರ್ ಕೊಟ್ಟೋದು ಅವಕ್ಕೆಲ್ಲ ನಮಗೆ ಏನಾದ್ರೆ ತತ್ತಿ ಬೇಕಾಗುತ್ತೆ ಆ ತತ್ತಿಗೆ ನಮಗೋಸ್ಕರ ಒಂದಿಷ್ಟು ಕೋಳಿಗಳನ್ನ ಇಟ್ಕೊಂಡಿದ್ದೀವಿ ಗೊಬ್ಬರಗಳು ಕೂಡ ಉತ್ಕೃಷ್ಟ ಬರ್ತದೆ ಅಂದ್ರೆ ಅದರ ಗೊಬ್ಬರನೇ ತಿಂದ್ಬಿಟ್ಟು ಕೋಳಿಗಳು ಬರುತ್ತೆ ಚಿಕ್ಕ ಕುಡ್ಗಳು ಹಾಕಲ್ಲ ನಾವು ಕೋಳಿಗಳಿಗೆ ಇದರ ಗೊಬ್ಬರದಿಂದ ಬಿದ್ದಿರೋದು ಗೊಬ್ಬರದಲ್ಲಿ ಹುಳು ಆಗಿದ್ದು ಆಮೇಲೆ ವೇಷದಾಗಿತ್ತೇನಾದ್ರೂ ನಾವು ಮುಚ್ಚಿಗೆ ಹಾಕಿರ್ತೀವಿ ಸ್ವಲ್ಪ ಉದ್ರಿದ್ದನ್ನು ತಿಂತಂತ ಅಂದ್ರೆ ಸರ್ ಇವಾಗ ಶೆಡ್ ಹಾಕಿದ್ದೀರಲ್ಲ ಅಂದ್ರೆ ಇಲ್ಲೇ ಹಾಕೋದ ಕಾರಣ ಸರ್ ಅಲ್ಲಿ ಹಾಕೋದಂತಲ್ಲ ಯಾಕೆಂತ ಹೇಳಿದ್ರೆ ಸರ್ ಈ ಶೆಡ್ ಗಳನ್ನ ಯಾವಾಗಲೂ ಮಾಡಬೇಕಂದಾಗ ಪೂರ್ವ ಪಶ್ಚಿಮವಾಗಿನೇ ಮಾಡಬೇಕು ಪೂರ್ವ ಪಶ್ಚಿಮ ಯಾಕೆಂತ ಹೇಳಿದ್ರೆ ಪೂರ್ವದಲ್ಲಿ ನಾವು ಎದ್ದ ತಕ್ಷಣ ಎಳೆ ಬಿಸಿಲು ಮರಿಗಳ ಮೇಲ್ಗಡೆ ಬರುತ್ತೆ ಹಾ ಆಮೇಲೆ ಯಾವುದೇ ಕೆಲಸಗಳು ಆಗಬೇಕಾದ್ರೂ ಮನೆಗಳನ್ನು ಕೂಡ ಆಯೆ ನೋಡ್ಕೊಂಡು ಮಾಡಬೇಕು ಹೌದು ಸರ್ ಉತ್ತರ ಮತ್ತು ಪೂರ್ವವಾಗಿನೇ ಜಾಸ್ತಿ ಮಾಡಿ ಸರ್ ಸೂರ್ಯ ಉದಯದಲ್ಲಿ ಮಾಡಬೇಕು ಅಂತ ಹೇಳಬೇಕು ಆಮೇಲೆ ಸೂರ್ಯಾಸ್ತದಾಗ ತಿಳಿ ಬಿಸಿಲು ಬರುತ್ತೆ ಹೌದು ಸರ್ ಮರಿಗಳಿಗಾಗಿ ನಾವು ಏನು ಮಾಡಬೇಕು ಕಂಪ್ಲೀಟ್ ಗಳನ್ನು ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಸರ್ ಕಂಪ್ಲೀಟ್ ಕಂಪ್ಲೀಟ್ ಆಗಿರಬೇಕು ಈಗ ಕಬ್ಬಿರೋದು ಒಂದ ಕಡೆ ಹಾಕಿದೀವಿ ಅಂತ ಹೇಳಿದ್ರೆ ಅಲ್ಲಿ ತಗರಗಳನ್ನ ಆಗಲಿ ಅಥವಾ ಹೋಗಳನ್ನ ಆಗಲಿ ಬಿಡ ಅವಶ್ಯಕತೆ ಇಲ್ಲ ಅಡಿನ ಕ್ಯಾಬಿನ್ ಆದ್ರೆ ಹೋತ ಬಿಡೋದು ಬೇಕಾಗಿಲ್ಲ ತಗರಿನ ಕ್ಯಾಬಿನ್ ಕುರಿಗಳ ಕ್ಯಾಬಿನ್ ಅಂತಂದ್ರೆ ತಗರ ಬಿಡ ಅವಶ್ಯಕತೆ ಇಲ್ಲ ಕಬ್ಬಿರೋದು ಒಂದ ಸೈಡ್ ಸಪರೇಟ್ ಹಾಕಬಹುದು ಮರಿ ಇರೋದು ಸಪರೇಟ್ ಹಾಕಬಹುದು ಮರಿ ಇರೋ ಕ್ಯಾಬಿನ್ ಅಲ್ಲೂ ಬೇಕಾಗಿರೋದು ಯಾಕಂದ್ರೆ ಒಂದ ಸರಿ ಮರಿ ಹುಟ್ಟು ಅಂತ ಹೋದ ಮೇಲೆ 2 ತಿಂಗಳವರೆಗೆ ಮರಿ ಬೆಳೆಸೋವರೆಗೂ ನಾವು ಟ್ರಾನ್ಸ್ ಮಾಡ್ಕೊಳ್ಳೋದು मरी ग्रोथ आगे कायले वातावरण हईटेक हई आगे नमेंगे ने दस कस गुड़स कस मत अद्रे रोग उत्पत्ति रोग हेच्चिन शेड स्वल्प अद्वे ಮಾಮೂಲಿಯಾಗಿ ನೆಲದ ಮೇಲೆ ಸಾಕಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಪ್ರತಿಕೂಲ ವಾತಾವರಣ ಇರ್ತದೆ ಇದಕ್ಕೆ ಏನಂತ ಹೇಳಿದ್ರೆ ಸ್ವಲ್ಪ ಅನುಕೂಲ ವಾತಾವರಣ ಸಿಗ್ತದೆ ಅಂದ್ರೆ ಗಲೀಜ್ ಆಗೋದಿಲ್ಲ ಆಮೇಲೆ ರೋಗಾಣುಗಳು ಕಡಿಮೆ ಬರ್ತದೆ ಅಂದ್ರೆ ಸರ್ ಇವಾಗ ಈ ಸುತ್ತಮುತ್ತ ಇಲ್ಲಷ್ಟೇ ಸ್ವಚ್ಛ ಇಟ್ಕೊಳ್ಳೋದು ಸುತ್ತಮುತ್ತ ಎಲ್ಲ ಅಷ್ಟಿಲ್ಲ ಸುತ್ತಮುತ್ತಲೂ ಸ್ವಚ್ಛ ಇಟ್ಕೊಳ್ಳೋದು ಸ್ವಚ್ಛ ಸ್ವಲ್ಪ ಸ್ವಚ್ಛ ಇಟ್ಕೊಂಡಷ್ಟೇ ರೋಗ ಮತ್ತೆ ಸೊಳ್ಳೆಗಳಿಂದ ಕಾಂಡಗಳು ಬರ್ತವೆ ಅಂತರದನ್ನು ಕೂಡ ತಡೆ ಅವಾಯ್ಡ್ ಮಾಡಬೇಕು ಅಂದ್ರೆ ಸರ್ ಇವುಗಳಿಗೆ ಚಿಕಿತ್ಸೆ ಅವಶ್ಯಕತೆ ಇದೆಯಾ ಪ್ರತಿ ಚಿಕಿತ್ಸೆಗೆ ಹೋದ್ರೆ ಅವಶ್ಯಕತೆ ಪ್ರತಿ ವರ್ಷ ನಾವು ಏನು ವ್ಯಾಕ್ಸಿನೇಷನ್ ಪ್ರತಿ 4 ತಿಂಗಳಿಗೆ ಒಂದೊಂದು ಸಲ ಜಂತುನಾಶಕ ಹಾಕಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಹೊಟ್ಟೆ ಒಳಗಡೆಗೆ ಮೇಯುವಾಗ ರೋಗಾಣುಗಳು ಇರ್ತವೆ ಹೊಟ್ಟೆ ಒಳಗಡೆಗೆ ಆಗಲಿ ಮೂಗಲ್ಲಾಗಲಿ ತಲೆ ಒಳಗಡೆಗೆ ಆಗಲಿ ಒಂದು ಜಂತುನಾಶಕನ ಒಂದೊಂದು ಸಲ ಒಂದೊಂದು ಚೇಂಜ್ ಮಾಡಬೇಕಾಗುತ್ತೆ ಒಂದು ಸಲ ಮೂಗಲ್ಲಿ ಇರುವಂತ ಜಂತುನಗಳ ಸಹಾಯಕ್ಕೋಸ್ಕರ ಅದನ್ನ ಹಾಕಬೇಕು ಹೈಟೆಕ್ ಅಂತ ಬರ್ತದೆ ಹೈಟೆಕ್ ಮೂಗು ಮತ್ತು ತಲೆ ಜ್ವರದ ಪ್ರಮಾಣಗಳು ಇದ್ದು ಅದನ್ನ ಅವಾಯ್ಡ್ ಮಾಡ್ತದೆ ಆಮೇಲೆ ಅಲ್ಬೆನೇಕ್ ಅಂತ ಬರ್ತದೆ ಒಳಗಡೆ ಇರೋದನ್ನ ಆಮೇಲೆ ಇಂದ ಮತ್ತೆ ಗವರ್ನಮೆಂಟ್ ಸಪ್ಲೈ ಅಲ್ಲೂ ಒಂದೊಂದ್ಸಲ ತಗೊಂಡು ಹಾಕ್ಬೋದು ಐರನ್ ಮೆಕ್ಸಿನ್ ಅಂತ ಬರ್ತದೆ ಇವನ್ನೆಲ್ಲ ನೀವೇ ಮಾಡ್ತೀರಾ ಇವೆಲ್ಲವೂ ನಾವೇ ಮಾಡ್ತೀವಿ ವೈದ್ಯರ ಸಹಾಯ ಪಡೆಯಲ್ಲ ಪಶು ವೈದ್ಯರ ಸಹಾಯ ಇಲ್ಲ ನಾವು 4 ತಿಂಗಳಿಗೊಮ್ಮೆ ಹಾಕೋದು ನಾವೇ ಹಾಕ್ತೀವಿ ಅದು ಆದಮೇಲೆ ಕಡೆಗೆ ಜಂತುನಾಶಕ ಆಗಿಂದ ಪ್ರತಿ ಒಂದು 6 ತಿಂಗಳಿಗೊಮ್ಮೆ ಎಂಡ್ರೋಫ್ಲಾಕ್ಸಿನ್ ಅಂತ ಬರ್ತದೆ ಇಟಿ ಇಂಜೆಕ್ಷನ್ ಇಟಿ ಇಂಜೆಕ್ಷನ್ ಅಂತ ಹೇಳಿದ್ರೆ ಏನಾಗುತ್ತೆ ಅದು ಮಾರಣಾಂತಿಕ ರೋಗ ಒಂದು ಇದರ ಕುರಿಗೆ ಮತ್ತು ಆಡುಗಳಿಗೆ ಬರುವಂತ 4 ಮಾರಣಾಂತಿಕ ರೋಗಗಳು ಇಟಿ
ಎಚ್ಎಸ್ ಪಿಪಿಆರ್ ಗ್ಲೂಟಂಗ್ ಈ ನಾಲ್ಕನ್ನ ನಾವು ಪ್ರತಿ ವರ್ಷನೂ ವ್ಯಾಕ್ಸಿನೇಷನ್ ಮಾಡ್ಬೇಕು ಕಂಪಲ್ಸರಿ ಮಾಡ್ಬೇಕು. ಈಗ ಅದರಲ್ಲಿ ಎಂತ ಅಂದ್ರೆ ಪಿಪಿಆರ್ ಅಂತ ಹೇಳಿದ್ರೆ ಒಂದು ಬಾರ್ನ್ ಆಗಿರೋ ಮರಿಗೆ ನಾಲ್ಕು ಮೂರು ತಿಂಗಳು ಆದ್ಮೇಲೆ ಒಂದ್ಸಲ ಮಾಡಿದ್ರೆ ಮುಗಿತು, ಲೈಫ್ ಲಾಂಗ್ ಮಾಡೋಂಗಿಲ್ಲ. ಆಮೇಲೆ ಇಟಿನ ಪ್ರತಿ ಆರು ತಿಂಗಳು ಬಂದ್ ಮಾಡ್ಬೇಕು ಇಟಿ ಇಂಜೆಕ್ಷನ್ ಎಂಡ್ರೋಫ್ಲಾಕ್ಸಿನ್ ಅಂತ ಹೇಳ್ಬಿಟ್ಟು. ಅದನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಈಗ ಮುಂಗಾರು ಮಳೆ ಬೀಳೋ ಟೈಮ್ ಬಂದ್ ಮಾಡ್ಬೇಕು. ಅವಾಗ ಮಾಡಿದ್ವಿ ಅಂತ ಹೇಳಿದ್ರೆ ಮುಂಗಾರು ಮಳೆ ಎಲ್ಲ ಚಿಗುರು ಮೇವ್ ಮೇವಾಗ ಮೂಗಲ್ಲಿ ಅವೆಲ್ಲ ಹೋಗಿದ್ರಂತ ಅವಾಯ್ಡ್ಗಳು ಹೊಟ್ಟೆ ಒಳಗಡೆ ಸಡನ್ ಆಗಿ ಡೆತ್ ಆಗಂತ ಚಾನ್ಸಸ್ ಇರ್ತದೆ, ಅದನ್ನ ಅವಾಯ್ಡ್ ಮಾಡುತ್ತೆ. ಆಮೇಲೆ ಎಚ್ ಎಸ್ ಅಂತ ಬರ್ತದೆ, ಈಗ ಥಂಡಿ ಕಾಲ ಸ್ಟಾರ್ಟ್ ಆಯ್ತು ಅನ್ನೋಕ್ಕೆ ಅದನ್ನ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಮೂಗಲ್ಲಿ ಸಿಂಬಳ ಗಿಂಬಳ ಏರ್ಸಿ ಏರ್ಸಿ ಕೆಮ್ಮ ಬಂದು ನಾವ್ ಹೇಗೆ ಮನುಷ್ಯರು ಯಾವ ತರ ನಮಗ್ ರೋಗ ಬಂದಾಗ ನಾವು ಟ್ರೀಟ್ಮೆಂಟ್ ತಗೊಂತೇವೆ, ಅದು ಸ್ವಲ್ಪ ಬಂತು ಅಂತ ಅಂದಾಗ ಮೂಗು ಮೇಲೆ ಏರ್ತಾ ಇದೆ ಅದು ಅಂತ ಹೇಳಿದ್ರೆ ಸುಸ್ತಾಗಿ ಅದಕ್ಕೆ ಅಂದ್ರೆ ಸರ್. ಇವಾಗ ನೀವೇನೋ ಗೋಟ್ ಫಾರ್ಮಿಂಗ್ ಮಾಡ್ಕೊಂಡಿದ್ದೀರಾ, ಇವಾಗ ಬೈಲಿ ಕುರಿ ಮೇಯ್ತಾರಲ್ಲ ಸರ್, ಈ ಚಿಕಿತ್ಸೆಗಳು ಚಿಕಿತ್ಸೆಗಳನ್ನ ಮನುಷ್ಯರು ನೆಲದ ಮೇಲೇನೆ ಇರಲಿ ಅಟ್ಟ ಮಾದರಿಯಲ್ಲಿ ಇರಲಿ ಹಟ್ಟಿ ಹಾಕ್ಬಿಟ್ಟು ಕೆಳಗಡೆ ಹೊಲದಲ್ಲಿ ತರಬಿದ್ರು ಕೂಡ ಅನ್ಸತ್ತೇವೆ. ಆ ಹಟ್ಟಿ ಹಾಕಿದವರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಬರ್ತದೆ, ಯಾಕಂದ್ರೆ ಅವ್ರಿಗೆ ಜಾಸ್ತಿ ನಾಲೆಜ್ ಇರಲ್ಲ ಸರ್. ನೀವು ಫಾರ್ಮಿಂಗ್ ಮಾಡಿದವರು ಅಂತವ್ರಿಗೆ ಏನ್ ಸಂದೇಶ ಬರ್ತೀವಿ ಹಟ್ಟಿ ಒಳಗಡೆ ಅಂದ್ರು ಸರ್? ಇವಾಗ ಹಟ್ಟಿಲಿ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೂಡ ಹುಟ್ಟತ್ತೇನ ಕುರಿ ಜೊತೆಗೆ ಬಂದಿರ್ತಾರೆ. ಈಗ ನಾವು ಈಗ ನೋಡಿ ಓದಿ ಕಲಿತು ನಾವು ಮಾಡೋದು, ಬಟ್ ಅವರಿಗೆ ಕುರಿಗೆ ಹುಟ್ಟತ್ತೇನೆ ಅವ್ರಿಗೂ ಕೂಡ ಹೆಚ್ಚಿನ ನಾಲೆಜ್ ಇರ್ತದೆ. ಅವ್ರ ಬಳಿ ನೋಡತ್ತೇನೆ ಇದು ಈಗ ಹೀಗೆ ಇದೆ ಅಂತ ಹೇಳ್ತಾರೆ. ಹೌದು, ಆದ್ರೆ ಏನಂದ್ರೆ ಮೂಲ ಕಸುಬೇನೆ ಅದು, ಮೂಲ ಕಸುಬೇ ಅದು, ಅದು ಮನೆ ಒಳಗಡೆಯಿಂದನೇ ಬಂದಿರ್ತದೆ ಹುಟ್ಟತ್ತೇನ. ನಿಮ್ ಸೈಡ್ ಬಿಸಿನೆಸ್ ಅಂದ್ರೆ ನೀವು ಸ್ಟಡಿ ಮಾಡೋ, ಇದನ್ನ ಮಾಡಬೇಕು ಅವ್ರಿಗೆ. ಅದಕ್ಕೆ ಮನೆ ಒಳಗಡೆಗೆ 10 ವರ್ಷಕ್ಕೆ ಮಗ ಅದಾನ ಅಂದ್ರೆ ಅವ್ರು ಆಲ್ರೆಡಿ ಅದನ್ನ ಕಲಿಸ್ತಾ ಇರ್ತಾರ ಅಲ್ಲಿ, ಹಂಗಾಗಿ ಅವ್ರಿಗೂ ಏನು ಅಂತ ಇದು ಇಲ್ಲ ಅದ್ರಿ. ಆದ್ರೆ ವ್ಯಾಕ್ಸಿನೇಷನ್ ಗಳನ್ನ ಮಾತ್ರ ಅವ್ರ ಸಮಯಕ್ಕೆ ಸರಿಯಾಗಿ ಹಾಕಿಸ್ಬೇಕು. ಒಬ್ಬೊಬ್ರು ಮಾಡೋಣ ಬಿಡು ಅಂತ ಡಿಲೇ ಮಾಡ್ಬೋದು, ಅಥವಾ ನನ್ನ ಒಬ್ಬನೇ ಆಗ್ಬಿಟ್ಟಿದ್ದೀನಿ ಬಿಡೋ ಅಂತ ಹೇಳ್ಬೋದು. ಆ ತರದಕ್ಕೆ ಯಾರನ್ನೋ ಒಬ್ರು ಕರ್ಕೊಂಡಾದ್ರೆ ವ್ಯಾಕ್ಸಿನೇಷನ್ ಸಮಯಕ್ಕೆ ಸರಿಯಾಗಿ ಹಾಕಿಸ್ಕೊಂಡ್ರೆ ಸರಳ ಮರಣದ ಸಂಖ್ಯೆ ಕಡಿಮೆ ಮಾಡ್ಕೋಬಹುದು ಸರ್. ಪರವಾಗಿಲ್ಲ, ಇವಾಗ ಮೂರು ವರ್ಷದಲ್ಲಿ ನಿಮಗೆ ಲಾಭ ಆಗಿದ್ ಯಾವ ತರ, ನಷ್ಟ ಆಗಿದ್ದ ಎರಡು ಹೇಳಿ ಸರ್. ಏನ್ ಲಾಭ ಆಗಿದ್ದು ನಷ್ಟ ಆಗಿದ್ದು, ಲಾಭ ಆದ್ರೂ ಯಾವ ತರ ಆಗಿದೆ, ನಷ್ಟ ಆದ್ರೆ ಯಾವ ತರ ಆಗಿದೆ ಅಂತ ಹೇಳಿ ಸ್ವಲ್ಪ ವೀಕ್ಷಕರಿಗೆ ಹೇಳಿದ್ರು. ಲಾಭ ಆಗಿದೆ ಹೇಗೆ ಅಂತ ಹೇಳಿದ್ರೆ, ಲಾಭಗಳು ನಮ್ಗೆ ಮರಿ ಉತ್ಪಾದನೆಯಿಂದ ಲಾಭ ಆಗಿದೆ. ಆಮೇಲೆ ನಮ್ ಕುರಿ ಸಣ್ಣದಿರ್ತದೆ, ನಾವು ತಂದ ಕಸಮ ಇರ್ತದೆ, ಕುರಿ ದೊಡ್ಡದಾದ್ಮೇಲೆ ಅದನ್ನ ಮಾರಾಟ ಮಾಡಿದಾಗ ದೊಡ್ಡ ಲಾಭ ಸಿಗುತ್ತೆ. ಆಮೇಲೆ ಗೊಬ್ಬರದಿಂದ ಲಾಭ ಇದೆ, ಗೊಬ್ಬರದಿಂದನೂ ಲಾಭ ಇದೆ, ಅದಾದ್ಮೇಲೆ ಲಾಸ್ ಏರ್ ಆಗುತ್ತೆ ಅಂತ ಹೇಳಿದ್ರೆ. ನಾವು ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಿ ವ್ಯಾಕ್ಸಿನೇಷನ್ ಮಾಡಿಸಿ ಅದಕ್ಕೆ ಸರಿಯಾದ ಫುಡ್ ಕೊಟ್ಟು ಎಲ್ಲಾ ಮಾಡಿದ್ಮೇಲೂ ಸಾವಿರ ಪ್ರಮಾಣಗಳು ಬರ್ತದೆ ಸಾವು ಆಗಿ. ಮತ್ತು ಈಗ ಇಲ್ಲಿ ಕಾಸ್ಟಿಂಗ್ ಜಾಸ್ತಿ ಆಗಿದೆ, ಕಾಸ್ಟಿಂಗ್ ಅಂತ ಹೇಳಿದ್ರೆ ಇಲ್ಲಿ ಮೇಂಟೆನೆನ್ಸ್ ಜಾಸ್ತಿ ಆಗಿದೆ. ಈಗ ಹೊಟ್ಟು ನಾವು ಮಾರಾಟಕ್ಕೆ ತಂದು ಮಾಡಬೇಕು, ಆಮೇಲೆ ಮುಚ್ಚು ಮಾರಾಟಕ್ಕೆ ತಂದು ಮಾಡಬೇಕು, ಆಮೇಲೆ ಇಲ್ಲಿಂದ ತರುವಾಗ ವೆಹಿಕಲ್ ಚಾರ್ಜ್ ಇರ್ತದೆ, ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್, ಇದೆಲ್ಲದ್ರು ಬೀಳೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ. ಈಗ ಹೊರಗಡೆ ಆತಂದ್ರೆ ಅವ್ರು ಹೊಟ್ಟು ಸ್ವಲ್ಪ ಏನು ತರೋದಿಲ್ಲ, ಅಷ್ಟೇ ಮರಿಗಷ್ಟು ಹೊರತಂದಿರ್ತಾರೆ. ಏನ ನಾವು ಇಲ್ಲಿ ಎಲ್ಲದನ್ನು ಮಾರಾಟ ಮಾಡೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಬಂದು ಲಾಭ ಕಡಿಮೆ ಆಗುತ್ತೆ. ಅಂತಿರುವಂತ ಯುವಕ ಎರಡ್ ಸಾವಿರ ಸಿಗದೇನೆ ಇದನ್ನೇನಾದ್ರೂ ಫಾರ್ಮಿಂಗ್ ಮಾಡ್ಬೇಕಂತ ಡಿಸೈಡ್ ತಗೊಂಡ್ರೆ ಅವ್ರಿಗೇನು ಹೇಳಿಕ್ ಬರ್ತಾರೆ, ಮಾಡ್ಬೋದು ಅಥವಾ ಹೇಗೆ ಅನ್ಸಿಲ್ಲ? ಇವಾಗ ಇದನ್ನ ಡಿಸೈಡ್ ಮಾಡಿ ಏನಾದ್ರೂ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದ್ರೆ ಮಾಡ್ಬೋದು, ಮಾಡ್ಬೋದು ಸರ್, ಮಾಡ್ಬೋದು. ಲಾಭನೂ ಇದೆ. ಹೇಗೆ ಅಂತ ಹೇಳಿದ್ರೆ, ನಾನು ಬ್ರಾಡ್ 10,000 ರೂಪಾಯಿ ಬಿದ್ದಿದೆ ನಿಮ್ಗೆ, 10,000 ಬಿತ್ತಂದ್ರೆ 10 ಅಡಿಗೆ 1,00,000 ಆಯ್ತು. ಒಂದು ಹೋತಾ ಅಂತಂದ್ರೆ 20,000 ರೂಪಾಯಿ ಇಟ್ಕೊಳ್ಳಿ, 1,20,000 ರೂಪಾಯಿ ಕೊಟ್ಟು ನೀವು ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಅದು ಮರಿ ಈಗ 10 ಕಾರ್ಡ್ ನೀವು ತಂದಿದ್ದು. ಯಾಕಂದ್ರೆ ಬ್ರೀಡ್ ಸೆಲೆಕ್ಷನ್ ಮಾಡುವಾಗ ಭಾರಿ ಕೇರ್ ತಗೋಬೇಕಾಗುತ್ತೆ. ನೀವೇನಿಲ್ಲ ನಾವು ತಗೋತೀವಿ ಅಂತ ಹೇಳ್ಬಿಟ್ಟು ಮೇಕೆಯಲ್ಲಿ ಇರ್ತದಲ್ಲ ಕಣ್ಣೊಳಗಡೆ ನೋಡ್ಕೊಂಡು ನಮಗೆ ಮುಂದೆ ಅದು ತಂದ್ಮೇಲೆ ಒಂದು 5-6 ಸೂಲ ಆದ್ರೆ ಹಿಡಿಯಾಗಿರ್ಬೇಕು. ಇವಾಗ ಏನಾದ್ರೂ ಮೋಸ ವ್ಯಾಪಾರ ಮೇಲ್ಗಡೆಗೆ ಮೋಸನೇ ಇರ್ತದೆ ಒಳಗಡೆಗೆ ಇರಲ್ಲ ಅಂತ ಅನ್ನಂಗಿಲ್ಲ. ಅದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ನಮಗೆ ತಿಳುವಳಿಕೆ ಇತ್ತು ಅಂತ ಹೇಳಿದ್ರೆ ಮೋಸ ಒಂದ ಚಾನ್ಸ್ ಕಡಿಮೆ ಆಗುತ್ತೆ. ನಾವಿವಾಗ ಮತ್ತೊಬ್ಬರನ್ನ ನಂಬಿ ನಾವು ತಗೊಳಕ್ ಹೋಗ್ತೀವಿ ಅಂದಾಗ ಒಮ್ಮೆ ಮೋಸ ಆಗೋ ಚಾನ್ಸ್ ಇದೆ. ತಿಳುವಳಿಕೆ ಇರ್ಲಿಕ್ಕೂ ತಿಳುವಳಿಕೆ ಇಲ್ಲ ಅಂದ್ರೂ ಕೂಡ ಒಬ್ರು ತಿಳಿದ್ರೆ ಯಾರಾದ್ರೂ ಜೊತೆ ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ 100 ರೂಪಾಯಿ ಖರ್ಚು ಮಾಡಿದ್ರು ಪರವಾಗಿಲ್ಲ. ಇವಾಗ 10 ಮತ್ತು 1 ರೂಪಾಯಿ ಹೋಗ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಈಗ ಅವ್ರು ತುಂಬಾ ಹೇಳಾಗಿರೋ ತರ್ಬೇಕು. ಇವಾಗ ತಂದು 2 ತಿಂಗಳಲ್ಲಿ ಮರಿ ಆಗ್ತು, ಒಂದೊಂದು ಆಡು ಬಂದ್ಬಿಟ್ಟು 2 ಮರಿ ಕೊಡ್ತು ಅಂತ ಹೇಳಿದ್ರೆ ನಿಮ್ಗೆ 10 ಇಂದ 20 ಆಗುತ್ತೆ. 20 ಮರಿ ಬಂತು ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಒಂದೇ ವರ್ಷದಲ್ಲೇನೆ ಈಗ 2 ತಿಂಗಳು ಮರಿ ಇತ್ತು ಅಂತ ಹೇಳಿದ್ರೆ ಮತ್ತೆ 8ನೇ ತಿಂಗಳಿಗೆ ಮತ್ತೆ ಮರಿ ಆಗುತ್ತೆ. 10 ತಿಂಗಳಿಗೆ ನಿಮಗೆ ಒಂದೇ ವರ್ಷದೊಳಗಡೆ 2 ಸಲ ಮರಿ ಸಿಗುತ್ತೆ. ಆ 40 ಮರಿ ಸಿಗುತ್ತೆ. 40 ಮರಿ ಒಂದು ಮರಿ 5 ತಿಂಗಳದ್ದು ಆಯ್ತು ಅಂತ ಹೇಳಿದ್ರೆ ಕಳ್ಸಿದ್ರೆ ನಿಮ್ಗೆ 6,000 ರೂಪಾಯಿ ಬೆಲೆ ಮಾಡ್ತದೆ. ಹೌದು, 6, 2, 12 100,000 ರೂಪಾಯಿ ಒಂದೇ ಬೀಡಿಂದ ಬಂತು. 2 ತಿಂಗಳಲ್ಲಿ ನಿಮ್ಗೆ ಬರಿ ಬಂದಿರೋದ್ರಿಂದ 7ನೇ ತಿಂಗಳಿಗೆ ಮತ್ತೆ ಈಗ 8ನೇ ತಿಂಗಳು ಒಂದು ಬಂದಿರ್ತಾವೆ, ವರ್ಷಕ್ಕೆ ಅದನ್ನು ಮಾರ್ತೀವಿ. ಅದರಿಂದ ಒಂದು
ಎರಡು 1,20,000 1,20,000 240,000 ರೂಪಾಯಿ ಆಯ್ತು. 240,000 ಆಯ್ತು ಅಂದ್ರೆ ನೀವು ಅದನ್ನ ಹಂಗೆ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಮತ್ತೆ 1 ವರ್ಷ 8 ತಿಂಗಳಿಗೆ ಮರಿ ಹಾಕಕ್ ಸ್ಟಾರ್ಟ್ ಆಗುತ್ತೆ. ಇವಾಗ 240,000 ನಿಮ್ಗೆ ಆದಾಯ ಬಂತು ಒಂದೇ ವರ್ಷದಲ್ಲೇನೆ. ನೀವು ಖರ್ಚು ಮಾಡಿದ ಬಂಡವಾಳ ಎಷ್ಟು? 1,40,000. 1,40,000 240,000 ಹತ್ತಿನಲ್ಲಿ ನೀವು ಇವಾಗ ಲಾಭ ಇದೆ. ಅದನ್ನ ಅವ್ರು ಕೇರ್ ತಗೊಂಡು ಮಾಡಿದ್ರು ಮಾಡ್ಬೇಕು. ಆಮೇಲೆ ಗೊಬ್ಬರಕ್ಕೆ ಅವ್ರಿಗೇನು ಗೊಬ್ಬರದ್ದು ಕೂಡ ಇನ್ವೆಸ್ಟ್ಮೆಂಟ್ ಒಂದು ಗೊಬ್ಬರ ಒಂದು ಇವಾಗ ಕುರಿ ಆಗ್ಲಿ ಆಡಾಗ್ಲಿ 40 ಕೆಜಿ ಇತ್ತು ಅಂತ ಹೇಳಿದ್ರೆ ಒಂದು 4 ಕೆಜಿ ಮೇವು ತಿಂದು 400 ಗ್ರಾಮ್ ಗೊಬ್ಬರ ಕೊಡುತ್ತೆ. 400 ಗ್ರಾಮ್ ದಿನಕ್ಕೆ ಅಂದ್ರೆ ಸರ್ ಇವರು ಗೊಬ್ಬರ ಇದೆಲ್ಲ ಇದಕ್ಕೆ ಜಾಸ್ತಿ ಒಂದು ಬುಟ್ಟಿ ಗೊಬ್ಬರ ಬಂದು 1 ಚೀಲಕ್ಕೆ 100 ರೂಪಾಯಿ ಆಗುತ್ತೆ. ಒಂದು ಚೀಲಕ್ಕೆ 100 ರೂಪಾಯಿ ಗೊಬ್ಬರ ಸಿಗುತ್ತೆ. 100 ರೂಪಾಯಿ ಸೇಲ್ ಆಗುತ್ತೆ ಅಂದ್ರೆ ಎಷ್ಟು? 1 ವರ್ಷಕ್ಕೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ಮಾರ್ಬೋದು, ನಮ್ಗೆ 6 ತಿಂಗಳಿಗೆ ಮಾರ್ಬೋದು. ಗೊಬ್ಬರದ ಒಂದು ಲೋಡ್ ಆಯ್ತಪ್ಪ ಅಂತ ಹೇಳಿದ್ರೆ ಟ್ಯಾಕ್ಟರ್ ಲೋಡ್ ಬೇಕಾದ್ರೂ ಕೊಡ್ರಿ ನೀವು. ಟ್ಯಾಕ್ಟರ್ ಲೋಡ್ ಬಂತು ಅಂತ ಹೇಳಿದ್ರೆ 6,000 ವರೆಗೂ ಹೋಗುತ್ತೆ ಒಂದು ಲೋಡಿಗೆ. ಆಮೇಲೆ ನೀವು ಚೀಲದ ಲೋಡ್ ಕೊಟ್ರಿ ಅಂತ ಹೇಳಿದ್ರೆ 100 ರೂಪಾಯಿ ಒಂದು ಚೀಲ ಹೋಗುತ್ತೆ. ಬುಟ್ಟಿ ಲೆಕ್ಕ ಕೊಟ್ರೆ 60 ರೂಪಾಯಿ ಒಂದು ಬುಟ್ಟಿ ಇರುತ್ತೆ. ನೀವು ಯಾವ ರೀತಿ ಬೇಕು ಆ ರೀತಿ ಕೊಡ್ಬೇಕು. ಎಷ್ಟು ಟ್ಯಾಕ್ಟರ್ ಮಾಡ್ತದೆ ಸರ್? ನಾವು ಈಗ ಇದು ಒಂದು ನಾ 205 ಕೆ ಅಂತ ಹೇಳಿದ್ರೆ ನಾವು ಮಾತ್ರ ಟೋಟಲಿ ನಮಗೊಂದು 10-15 ಲೋಡ್ ಗೊಬ್ಬರ ಸಿಗುತ್ತೆ. 15 ಲೋಡ್ ಸಿಗುತ್ತೆ. ಎಷ್ಟು? 6 ತಿಂಗಳಿಗೆ ವರ್ಷಕ್ಕೆ ಸಿಗುತ್ತೆ. ಒಂದಕ್ಕೆ 6,000 ಅಂದ್ರೆ 15,000 ರೂಪಾಯಿ ಗೊಬ್ಬರದಿಂದನೇ ಆಗುತ್ತೆ. 1 ಲಕ್ಷ ರೂಪಾಯಿ ಗೊಬ್ಬರದ್ದೇ ಆಗುತ್ತೆ. ನಾವು ಸ್ಟಾಲ್ ಫೀಡ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟಾಲ್ ಫೀಡ್ ಈಗ ಒಂದೇ ತರದ ಮೇವು ಸ್ಟಾಲ್ ಫೀಡ್ ಅಂತ ಹೇಳಿದ್ರೆ ಈಗ ಅಟ್ಟ ಮಾಡ್ಕೊಂಡಿರ್ತೀವಿ, ಶೆಡ್ ಮಾಡಿರ್ತೀವಿ, ಈ ತರ ಶೆಡ್ ಮಾಡಿಬಿಟ್ಟು ಇದನ್ನ ಹೊರಗಡೆ ಬಿಡದಂಗೆ ಒಂದೇ ಜಾಗದಲ್ಲಿ ಕೂಡಿ ಮೇಯಿಸುವಂತದಕ್ಕೆ ಸ್ಟಾಲ್ ಫೀಡ್ ಅಂತ ಹೊರಗಡೆ ಬಿಡದೆ ಇರತ್ತಲ್ಲ ಅವಾಗ ಏನಾದ್ರೆ ಮೇಯಿಸೋದು. ಇಲ್ಲೇ ಮೇಯಿಸೋದು. ಇಲ್ಲೇ ಮೇಯಿಸುವಾಗ ನಮಗೆ ಅವಕ್ಕೆ ವಿಧ ವಿಧವಾದಂತ ಆಹಾರ ಕೊಡ್ಬೇಕಾಗುತ್ತೆ. ಒಂದೇ ಸಲ ಟೈಪ್ ಕೊಡಬಾರ್ದು. ದ್ವಿದಳ ಆಹಾರ ಇರಬೇಕು. ಆಮೇಲೆ ಅದರೊಳಗಡೆಗೆ ಈಗ ಸೊಪ್ಪಿ ಅಂತ ಐಟಮ್ ಇರಬೇಕು, ಒಣ ಫುಡ್ ಇರಬೇಕು. 3:1 ಅಂತ ಸರ್. 3 ಹಸಿ ಮೇವಿನ ಪ್ರಮಾಣ ಇತ್ತು ಅಂದ್ರೆ 1 ಅದರೊಳಗಡೆ ಒಣ ಮೇವು ಇರಬೇಕು. ಪಟ್ಟಿನ ಪ್ರಮಾಣ ಒಟ್ಟು ಶೇಂಗಾ ಹೊಟ್ಟಾಗಿರ್ಬೋದು, ಕಡ್ಲೆ ಹೊಟ್ಟಾಗಿರ್ಬೋದು. ಈ ತರದ ಒಂದು ಟೈಪ್ ವಾತಾವರಣಕ್ಕೆ ತಕ್ಕಂತೆ ಥಂಡಿ ಇದ್ದಾಗ ಸ್ವಲ್ಪ ಬೆಚ್ಚನೆ ಆಹಾರ ಕೊಡಬೇಕು. ಈಗ ಜಾಸ್ತಿ ಬಿಸಿಲು ಇರುತ್ತೆ ಅಂತ ಹೊತ್ತಿನಲ್ಲಿ ಹಸಿ ಆಹಾರ ಜಾಸ್ತಿ ಕೊಡಬೇಕು. ಈ ತರ ಕೊಟ್ಬಿಟ್ಟು ಅವು ಒಟ್ಟಿನಲ್ಲಿ ಸೊರಗದೇ ಇರತ್ತರ ಮತ್ತು ರೋಗಕ್ಕೆ ತುತ್ತಾಗದೇ ಇರತ್ತರ ನೋಡ್ಬೇಕು. ರೋಗಕ್ಕೆ ತುತ್ತಾಗದೇ ಇರತ್ತರ ನೋಡ್ಕೋಬೇಕು ಅಂತ ಹೇಳಿದ್ರೆ ಆಹಾರದಲ್ಲಿನೇ ನಾವು ಮೇನ್ ರೋಗಗಳನ್ನ ಅವಾಯ್ಡ್ ಮಾಡ್ಬೋದು. ಆಹಾರ ನಾವೇನಿಲ್ಲ ಐತಿ ಅಂತ ಹೇಳ್ಬಿಟ್ಟು ಅವಕ್ಕೆ ಶುದ್ಧವಾದ ಆಹಾರ ಕೊಡ್ದಂಗೆ, ಗಾಳಿಗೆ ಅವಕ್ಕೆ ಏನ್ ಬೇಕು ನೀರು ಕೊಡ್ದಂಗೆ ಇದ್ರೆ ಅವ್ರು ರೋಗಕ್ಕೆ ತುತ್ತಾಗ ಜಾಸ್ತಿ. ಅಂದ್ರೆ ನಿಮಗೆ ಆವಾಗಿದ್ದ ಹಿಡಿದು ಇಲ್ಲಿವರೆಗೂ ಆಗಿದ್ ಲಾಭ ಎಷ್ಟು ಸರ್? ಈಗ ಇಲ್ಲಿಂದ ಅಂತ ಹೇಳಿದ್ರೆ ನಮ್ದು ವರ್ಷಕ್ಕೆ ನಮಗೆ ಇವಾಗ ಟೋಟಲಿ ನಮ್ಗೆ 200 ಐತಿ ಅಂತ ಹೇಳಿದ್ರೆ 200 ಆಡ್ ಇರ್ತದೆ. 200 ಕುರಿ ಅಥವಾ 200 ನಮಗೆ ಒಂದು 200 ರೂಪಾಯಿ ಮರಿ ಸಿಕ್ತು ಅಂತ ಹೇಳಿದ್ರು. ಯಾಕಂದ್ರೆ ನಾವ್ ಇವ್ರೆ ಎವರೇಜ್ ಕ್ಯಾಲ್ಕುಲೇಷನ್ ಹಾಕ್ಬೇಕಲ್ಲ ಅವ್ರಿಗೂ ಒಂದು ಇದಾಗ. ಈಗ ಒಂದು ಮರಿ 6,000 ರೂಪಾಯಿ ಮಾರ್ತದೆ. ನಾವು ಏನ್ ಮಾಡ್ತೇವೆ, ಇದೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು 10 ಮರಿ ಸೈಡ್ಗೆ ಹಾಕ್ಬಿಡ್ತೇವೆ. ಆ 10 ಮರಿ ನಮ್ಗೆ ಏನ್ ಮಾಡುತ್ತೆ, 20,000 ರೂಪಾಯಿ ಬೆಲೆ ಮಾರ್ತದೆ 200 ಒಳಗಡೆಗೆ. ಆ 20 ಮಾರ್ತು ಅಂತ ಹೇಳಿದ್ರೆ ಅದು ಲೇಬರ್ ಖರ್ಚಿಗೆ ಮ್ಯಾನೇಜ್ ಆಗ್ಬಿಡುತ್ತೆ. ಇನ್ನು ಮಿಕ್ಕದ್ರಲ್ಲಿ ನಮಗೆ ಇನ್ನು 200 ಮರಿ ಒಳಗಡೆ 190 ಇತ್ತು. 200 ಕ್ಕೆ ಅಂತ 200 ಮರಿಗಳನ್ನ ನಾವು 6,000 ಮಾರಿದ್ರು 12 ಲಕ್ಷ ರೂಪಾಯಿ ಆದಾಯ ಬರುತ್ತೆ. 12 ಲಕ್ಷದಲ್ಲಿ 6 ಲಕ್ಷ ಖರ್ಚು ಹೋದ್ರು 6 ಲಕ್ಷ ಆದ್ರೂ ಉಳಿತದೆ. ಲಾಭ ಇದೆ, ನಷ್ಟ ಎಂದ್ರೂ ಇಲ್ಲ. ನಿರ್ಲಕ್ಷ್ಯ ವಹಿಸಿ ಮತ್ತೆ ಅದ್ರ ರೋಗ ಅದಕ್ಕೆ ಏನ್ ಬಂದಿದೆ ಏನಿಲ್ಲ ಅಂತ ನೋಡ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ನುಕ್ಸಾನ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಪ್ರಕೃತಿ ವಿಕೋಪದಿಂದ ಒಂದಾಗುತ್ತೆ. ಏನಂದ್ರೆ ನೋಡಿ, ಇವಾಗ ಮನೆ ಈ ವರ್ಷದಲ್ಲಿ ಮಳೆಗಾಲ ಮಳೆ ಅತಿ ಹೆಚ್ಚು ಮಳೆ ಆಯ್ತು. ಹೊರಗಡೆ ಮೇಯಕ್ಕೂ ಬಿಟ್ಟಿಲ್ಲ, ಏನೂ ಇಲ್ಲ. ಆ ತರ ಆದಾಗ ಕುಂಟುಗಳು ಜಾಸ್ತಿ ಆಗುತ್ತೆ. ಕುಂಟಿಂದ ನೋವಿಂದ ಒಂದು ಸ್ವಲ್ಪ ಪೇನಿಂದ ಬಳಲು ಸಾಯ್ತದೆ. ಅವನು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅಂದ್ರೆ ನಿಮ್ಮಲ್ಲಿ ಯಾವ ತಳಿ ಇವಾಗ ಮಾರಾಟ ಮಾಡೋದಿದ್ದಾರೆ ಸರ್? ಇಲ್ಲಿ ನೋಡಿ, ಇವೆಲ್ಲ ನಮ್ಮಲ್ಲಿ ಇರುವಂತ ಟಗರ್ ಮರಿಗಳು. ಟಗರ್ ಮರಿ ಯಾವ್ದು ಸರಿ? ಇವೆಲ್ಲ ಟಗರ್ ಮರಿಗಳು ಸರ್. ಈ ಟಗರ್ ಮರಿ ನೋಡಿ ಸರ್, ನಾವಿವಾಗ ಇದು ಈ ತರ ಟಗರ್ ಮರಿ, ಇದು ಟಗರ್ ಮರಿ, ಅದು ಟಗರ್ ಮರಿ, ಇವನ್ನೆಲ್ಲ ನಾವು ಈ ಪ್ರಮಾಣದಲ್ಲಿ ಇತ್ತಪ್ಪ ಅಂತ ಹೇಳಿದ್ರೆ ನಮ್ಗೆ ನಂತ ಬಂತು. 3 ತಿಂಗಳು ಆಯ್ತು ಅಂತ ಹೇಳಿದ್ರೆ ನಾವು 6,000 ರೂಪಾಯಿ ಮಾರ್ಬಿಡ್ತೇವೆ ಸರ್. 3 ತಿಂಗಳು ಕಂಪ್ಲೀಟ್ ಆಗಿದೆ. ಅಂದ್ರೆ ಇವಾಗ ವೀಕ್ಷಕರು ಯಾರಾದ್ರೂ ನಿಮ್ಗೆ ಸಂಪರ್ಕ, ನಮ್ಮ ಹತ್ರ ಸಂಪರ್ಕಿಸಿದ್ರೆ ನಾವು ಅವ್ರಿಗೆ ತೋರಿಸ್ಕೊಡ್ತೀವಿ. ಬೇಕು ಅಂದ್ರೆ ತಗೋಬಹುದು ಸರ್. ನಮ್ಮ ಹತ್ರ ಸ್ವಲ್ಪ ಫೀಡ್ಬ್ಯಾಕ್ ಆಗ್ತದೆ, ಬನ್ನಿ ಸರ್. ಅವ್ರು ಸ್ವಲ್ಪ ವೀಕ್ಷಕರು ಈ ತರ ಹಿಡಿದ್ರೆ ಇವೆಲ್ಲ ಮರಿ ಮಾರಾಟದ ಮರಿಗಳು. ಅವ್ರಿಗೆ ಬಂದ್ರೆ ನಾವು ಏನು ದರದಲ್ಲಿ ಶೇರ್ ಮಾಡ್ತೇವೆ ಸರ್. ಹಾ ಸರ್, ಈ ಗೋಕಾವಿ ಆಡು ಮತ್ತು ಕುರಿ ಸಾಕಾಣಿಕೆ ಕೇಂದ್ರ ಗದಗ ಜಿಲ್ಲಾ. ಬೇಕಾದ್ರೆ ಇವ್ರ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಲಿ, ಹಾಕ್ತೀನಿ, ನೀವು ಸಂಪರ್ಕಿಸಿ ಸರ್. ತುಂಬಾ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.